ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಹತ್ರಾಸ್ ನಲ್ಲಿ ಸತ್ಸಂಗದ ವೇಳೆ ಕಾಲ್ ತುಳಿತ ಉಂಟಾಗಿತ್ತು. ಯುಪಿಯ ಹತ್ರಾಸ್ ಕಾಲ್ ತುಳಿತದ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ, ಅಂದ್ರೆ 124ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಉಸಿರುಗಟ್ಟಿ ಬಹುತೇಕರ ಸಾವು ಆಗಿದೆ. ಸದ್ಯಕ್ಕೆ ಚಿಕಿತ್ಸೆ ಮುಂದುವರಿತಾ ಇದೆ. ಗಾಯಗೊಂಡಂತವರ ಮೇಲೆ ಭೋಲೆ ಬಾಬಾರ ಸತ್ಸಂಗ ಸಭೆ ಸ್ಥಳದಲ್ಲಿ ಸ್ಮಶಾನ ವಾತಾವರಣ ನಿರ್ಮಾಣವಾಗಿದೆ. ನೆನೆ ನಡೆದಂತಹ ಘಟನಾ ಸ್ಥಳಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಭೇಟಿ ನೀಡಿದ್ದಾರೆ. ಸಾವು ನೋವಿನ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸತ್ಸಂಗದಲ್ಲಿ ನಡೆದಂತಹ ಕಾಲ್ ತುಳಿತಕ್ಕೆ ಬಲಿದಂತಹವರ ಸಂಖ್ಯೆ 124ಕ್ಕೆ ಏರಿದೆ. ಸಾಕಷ್ಟು ಜನ ಕಾಲ್ ತುಳಿತದಲ್ಲಿ ಉಸಿರುಗಟ್ಟು ಸಾವನ್ನಪ್ಪಿರುವಂತದ್ದು. ಭೋಲೆ ಬಾಬಾರ ಸತ್ಸಂಗ ಸಭೆಯಲ್ಲಿ ಸ್ಮಶಾನದ ವಾತಾವರಣ ನಿರ್ಮಾಣವಾಗಿದೆ. ಬಾಬಾರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಒಂದು ಕಡೆ ಹೋದಂತಹ ಎಲ್ಲ ಭಕ್ತರು ಚದುರಿಸೋದಕ್ಕೆ ಹೋದಂತಹ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ರು ಬಿದ್ದು ಉಸಿರು ಕಟ್ಟಿ 124 ಜನ ಈಗ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಮೃತರ ಆಕ್ರಂದನ ಮೃತ ಮನೆಯ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ರ ಜೊತೆಗೆ ಗಮನಿಸಬಹುದು ನೀವು ಆ ಸ್ಥಳವನ್ನ, ಅಲ್ಲೇ ಒಂದು